ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಅಪಾರ ಪ್ರಾಕೃತಿಕ ಸಂಪತ್ತನ್ನು ಹೊಂದಿರುವ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಕಾಣಿಸಿಕೊಂಡರೆ ನಿಯಂತ್ರಣ ಕಷ್ಟ. ಹೀಗಾಗಿಯೇ ಬಂಡೀಪುರ ರಾಷ್ಟ್ರೀಯ ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ನಿಯಂತ್ರಣಕ್ಕಾಗಿ ಹೆಲಿಕಾಪ್ಟರ್ ಬಳಕೆಗೆ ತೀರ್ಮಾನ ಮಾಡಲಾಗಿದೆ ಎಂದು ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ನಟೇಶ್ ತಿಳಿಸಿದ್ದಾರೆ. ತಿಂಗಳು ಸೇರಿ ಇಲ್ಲಿ ಮೀಟಿಂಗ್ ಮಾಡಿದೆ. ಅಲ್ಲಿ ಮೀಟಿಂಗ್ ಮಾಡಿದ್ವಿ. ಕೇರಳ ಆದ ವಯನಾಡು ಡಿ ಎಫ್ ಓರು ಕೂಡ ಇಲ್ಲಿ ಬಂದಿದ್ದರು. ಹಾಗೆ ತಮಿಳ್ನಾಡಿನಿಂದ ಸ್ಟಾಫ್ಗಳು ಕೂಡ ಇಲ್ಲಿ ಬಂದಿದ್ದರು. ಅವ್ರು ಕೂಡ ನಾವು ಅಂತಾರಾಜ್ಯದಲ್ಲಿ ನಾವು ಏನು ಕ್ರಮಗಳು ತಗೋಬೇಕು, ಗಡಿವಾಳದಲ್ಲಿ ಏನು ಕ್ರಮಗಳು ತಗೋಬೇಕು, ಅದ್ರ ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಆಲ್ರೆಡಿ ನಾವು ಕ್ರಮ ವಹಿಸ್ಕೊಂಡಿದ್ದೀವಿ. ಜೊತೆಯಲ್ಲಿ ಇಂಟ್ರೆಸ್ಟೆಡ್ ಪೆಟ್ರೋಲಿಂಗ್ ಕೂಡ ನಾವು ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಕೂಡ ತೊಗೊಂಡಿದ್ದೀವಿ. ರೆಗ್ಯುಲರಾಗಿ ಮಾಡಬೇಕು ಅಂತೇಳಿ ಎರಡು ಮೂರು ಅಂಕಿ ಅಗ್ನಿ ತಡೆಗಡೆ ತಡೆಯ ಜೊತೆಯಲ್ಲಿ ಬೇರೆ ಎಲ್ಲ ಥರದ ಚಟುವಟಿಕೆಗಳನ್ನ ನಾವು ಮಾನಿಟರ್ ಮಾಡಲಿಕ್ಕೋಸ್ಕರ ಇಂಟರ್ಸ್ಟೆಡ್ ಪೆಟ್ರೋಲಿನ ರೆಗ್ಯುಲರ್ ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ಕ್ರಮ ವಹಿಸ್ಕೊಂಡಿದ್ದೇವೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯಿಂದಾಗಿ ಸುಮಾರು 4,000 ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗಿತ್ತು. ಅಲ್ಲದೆ ಕೊನೆಗೆ ಬೆಂಕಿ ನಂದಿಸಲು ವಾಯುಪಡೆಯ ಹೆಲಿಕಾಪ್ಟರ್ ಬಳಕೆ ಮಾಡಲಾಗಿತ್ತು. ಹೀಗಾಗಿಯೇ ಇನ್ನು ಮುಂದೆ ತುರ್ತು ಪರಿಸ್ಥಿತಿಗಳಲ್ಲಿ ವಾಯುಪಡೆಯ ಹೆಲಿಕಾಪ್ಟರ್ ಬಳಕೆ ಮಾಡಲು ಸೇನಾಧಿಕಾರಿಗಳ ಜೊತೆ ಅರಣ್ಯಾಧಿಕಾರಿಗಳು ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಬೆಂಕಿಯಿಂದ ರಕ್ಷಣೆ ನೀಡಲು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ಅರಣ್ಯ ಇಲಾಖೆ ಬಂಡೀಪುರದ 13 ವಲಯಗಳಲ್ಲಿ 4,874 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಫೈರ್ ಲೈನ್ ನಿರ್ಮಾಣ ಕಾಮಗಾರಿಯನ್ನು ಆರಂಭ ಮಾಡಲಾಗಿದೆ. ಅಲ್ಲದೆ 13 ವಲಯಗಳಲ್ಲಿ 1,000 ಫೈರ್ ವಾಚರ್ ನೇಮಕ ಮಾಡಿ ಹೆದ್ದಾರಿಗಳಲ್ಲಿ ಹಗಲು ರಾತ್ರಿ ಗಸ್ತು ತಿರುಗುವಂತೆ ಮಾಡುವ ಕ್ರಮಕ್ಕೂ ಅರಣ್ಯ ಇಲಾಖೆ ಮುಂದಾಗಿದೆ.